ರಾಜ್ಯದಲ್ಲಿ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದರಂತೆ ಒಂದೊಂದು ಹೊಸ ಅಭಿಯಾನಗಳು ಶುರುವಾಗ್ತಾನೆ ಹೋಗ್ತಾ ಇದೆ. ರಾಜ್ಯದ ಜನರ ನೆಮ್ಮದಿಯನ್ನ ಕೂಡ ಹಾಳು ಮಾಡಲಾಗ್ತಾ ಇದೆ. ಒಂದೊಂದು ಜಿಲ್ಲೆಗೂ ಕೂಡ ಒಂದೊಂದು ಕ್ಷೇತ್ರಕ್ಕೂ ಧರ್ಮ ಸಂಘರ್ಷ ವಿಷಬೀಜವನ್ನ ಬಿತ್ತುತ್ತಾ ಇದೆ. ಇಜಾ ವಿಷಯದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನೇ ಹಾಳು ಮಾಡಿದ್ರು. ಈಗ ಮತ್ತೊಂದು ಧರ್ಮ ಸಂಘರ್ಷ ವಿಶ್ವವಿದ್ಯಾಲಯಗಳಲ್ಲಿ ಶುರುವಾಗಿದ್ದು ಕಲಬುರಗಿ ನಗರವನ್ನ ಕೂಡ ಇವತ್ತು ಧಗಧಗಿಸಿದೆ. शिक्षण के मत्ते वक्करिसिद धर्म संघर्ष हिजाब आयतु राम वर्सस रम दृश्य नोडि हेगे रौडिज्म माडुत्तिद्दारे हेगे हल्ले माडुत्तिद्दारे कैयल्लि कल्लु हिडकोंडु जीवाने तेगितिनि अंत हेगे होग्तिद्दाने ಕಿಡಿಗೇಡಿಗಳಿಂದ ಹಲ್ಲೆಗೆ ಒಳಗಾಗ್ತಿರೋ ಈ ಯುವಕರು ಕಲಬುರಗಿ ಕೇಂದ್ರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. ನಿನ್ನೆ ಶ್ರೀ ರಾಮನವಮಿ ಪ್ರಯುಕ್ತ ಕಲಬುರಗಿ ಸೆಂಟ್ರಲ್ ವಿವಿ ಕ್ಯಾಂಪಸ್ನಲ್ಲಿ ರಾಮನ ಪೂಜೆ ನಡೆಸಿ ಹೋಗ್ತಿದ್ದಾಗ ಮೂರ್ನಾಲ್ಕು ಜನ ಕಿಡಿಗೇಡಿಗಳು ಅಡ್ಡಗಟ್ಟಿ ಹಲ್ಲೆ ಮಾಡಿದ್ರಂತೆ. ಇವರೆಲ್ಲ ಎಬಿವಿಪಿ ಸಂಘಟನೆಯವರು ಅಂತ ಏಕಾಏಕಿ ಹಲ್ಲೆ ನಡೆಸಿದ್ರಂತೆ, ಕೊಲೆ ಬೆದರಿಕೆ ಹಾಕಿದ್ರಂತೆ. ಈ ಗುಂಡೆ ಜಿನ್ಕೆ ಸಾಥ್ ಕುಛ್ ಪ್ರೊಫೆಸರ್ಸ್ ಭಿ ಮಿಲೇ ಹುಯೆ ಹೈನ್ जो हमारे हम ए बी पी अखिल भारतीय विद्यार्थी परिषद में जो लोग काम कर रहे हैं उनको थ्रेट दे रहे थे पहले से भी और अभी भी दे रहे हैं. कल इन्होंने इतना बड़ा इंसिडेंस हुआ हमारे साथ जिसकी वजह से हम सारे लोग डरे हुए हैं. ना रामनवमी हब्बद प्रयुक्त लक्ष्मी मंदिर ना सीरी आचरण माताव एलू हम ना नाकु जन नाम ना जन मेले हल्लेबिटारे कोले बेदरिके नन अपहरण बेदरिके हल्ले ब्लेडी अंत ना कलबुर्गि तुम्बेल हरदाड़ हल्ले दृश्य ಬೀದಿ ಇಳಿದ ಸಂಘಟನೆಗಳಿಂದ ಪ್ರತಿಭಟನೆ ಆಕ್ರೋಶ. ರಾಮನ ಪೂಜೆಗೆ ಅಡ್ಡಿ ಮಾಡಿದ್ರು, ರಾಮ ಭಕ್ತರನ್ನ ನಿಂದಿಸಿದ್ರು, ಎಬಿವಿಪಿ ಅವರು ಅಂತ ಗೊತ್ತಾದ್ಮೇಲೆ ಕೊಲೆ ಬೆದರಿಕೆ ಹಾಕಿದ್ರು. ಹೀಗೆ ಕಲಬುರಗಿಯಲ್ಲಿ ಹಲ್ಲೆ ದೃಶ್ಯಗಳಿಗೆ ಒಂದೊಂದು ಟ್ಯಾಗ್ ಲೈನ್ ಕೊಟ್ಟು ವಿಡಿಯೋ ಹರಿಬಿಟ್ರು. ನಿನ್ನೆ ಬೆಳಗ್ಗೆ ನಡೆದಿದ್ದ ಈ ಘಟನೆ ಸಂಜೆ ಆಗೋದ್ರೊಳಗೆ ವೈರಲ್ ಆಯ್ತು. ಬೆಳಗಾಗೋದ್ರೊಳಗೆ ಕಲಬುರಗಿ ವಿವಿ ರಣಾಂಗಣ ಆಗೋಯ್ತು. ಹಲ್ಲೆ ಗಲಾಟೆ ಹಿಂದೆ ಪ್ರೊಫೆಸರ್ ಕೈವಾಡ ಇತ್ತ. ಕಲಬುರಗಿಯ ಹತ್ತಾರು ಕಡೆ ಪ್ರತಿಭಟನೆಗಳು ಶುರುವಾಯಿತು. ದಲಿತ ಸೇನೆಯವರು ವಿವಿ ಎದುರು ಪ್ರತಿಭಟನೆ ಮಾಡಿದ್ರು. ದಲಿತ ವಿದ್ಯಾರ್ಥಿ ಮೇಲೆ ಸುಳ್ಳು ಆರೋಪ ಎಂದು ಕಿಡಿಕಾರಿದ್ರು. ವಿಶ್ವವಿದ್ಯಾಲಯದ ಒಳಗೆ ಬಗೆಹರಿಯಬೇಕಿದ್ದ ವಿವಾದ ಇಡೀ ಜಿಲ್ಲೆಯನ್ನೇ ಹೊತ್ತಿ ಉರಿಯುವಂತೆ ಮಾಡಿತು. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಹೇಳಿಕೆಗಳು ಜೋರಾಯಿತು. ಅಚ್ಚರಿ ಅಂದ್ರೆ ಈ ಘರ್ಷಣೆ ಹಿಂದೆ ಪ್ರೊಫೆಸರ್ ಒಬ್ಬರ ಕೈವಾಡ ಇದೆ ಅನ್ನೋ ಗಂಭೀರ ಆರೋಪ. ನೀನು RSS ಕಾರ್ಯಕ್ರಮಕ್ಕೆ ಮತ್ತು ABVP ಕಾರ್ಯಕ್ರಮಕ್ಕೆ ಹೋಗಬಾರದು, ಹೋದರೆ ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳಿ ಕಲ್ಲಿನಿಂದ ಹಲ್ಲೆ ಮಾಡಿದ್ದಾರೆ. ಆ ಮೂರು ಜನ ಅಲ್ಲಿಯ ಮೂರು ಜನರ ಮೇಲೆ ದೂರು ದಾಖಲಾಗಿದೆ. ಇದರ ಹಿಂದೆ ಅಲ್ಲಿಯ ಪ್ರೊಫೆಸರ್ರ ಕೈವಾಡ ಇದೆ. ತಕ್ಷಣವೇ ಆ ಹಲ್ಲೆಕೋರರನ್ನು ಕೂಡಲೇ ಬಂಧಿಸಬೇಕು. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಹಲ್ಲೆ ಪ್ರಕರಣ. ಕಲಬುರಗಿ ಸೆಂಟ್ರಲ್ ಟಿವಿಯಲ್ಲಿ ಗಲಾಟೆ ಪ್ರಕರಣದಲ್ಲಿ ಎಬಿವಿಪಿ ಕಾರ್ಯಕರ್ತರ ಮೇಲೆ ಹಲ್ಲೆಯಾಗಿದೆ ಅಂತ ದೂರು ಪೊಲೀಸ್ ಠಾಣೆ ಮೆಟ್ಟಿಲೇರಿತು. ಪೊಲೀಸರು FIR ದಾಖಲಿಸಿಕೊಂಡ್ರು. ಹೊರ ರಾಜ್ಯದ ವಿದ್ಯಾರ್ಥಿಗಳಿಂದ ಹಲ್ಲೆ ನಡೆದಿದೆ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ರೀಸನ್ ಏನಿಲ್ಲ, ಆಕ್ಚುಲಿ ಅವರ ನಡುವೆ ಏನಾದರೂ ಗಲಾಟೆ ಆಯ್ತು, ಯಾವುದೋ ಒಂದು ಮಾತಕ್ಕೆ ವಿವಾದ ಆಯ್ತು. ಆರೋಪಿ ಕೆಲವರು ಇಲ್ಲಿ ಅಂದ್ರೆ ಲೋಕಲ್ ದವರಿದ್ದಾರೆ ಅಂಡ್ ಕೆಲವರು ಹೊರಗಡೆದವರು ಕೂಡ ಇದ್ದಾರೆ. ಸ್ಟೂಡೆಂಟ್ಸ್ ವಾರ್ ದಾಖಲಾಯಿತು FIR. ಕಲಬುರಗಿ ವಿವಿ ವಿದ್ಯಾರ್ಥಿಗಳ ಸಂಘರ್ಷದಲ್ಲಿ ಹಲ್ಲೆಗೊಳಗಾದ ವಿಶ್ವನಾಥ್ ಅನ್ನೋ ವಿದ್ಯಾರ್ಥಿ ದೂರಿನ ಮೇರೆಗೆ ಪೊಲೀಸರು FIR ದಾಖಲಿಸಿದ್ದಾರೆ. ಆರೋಪಿ 1 ಹೆಸರು ಸಾದಿಕ್, MBA ನಾಲ್ಕನೇ ಸೆಮಿಸ್ಟರ್ ವಿದ್ಯಾರ್ಥಿ, ವಿಳಾಸ ಕಡಂಗಚ್ಚಿ ಗ್ರಾಮ ಅಳಂದ ಕಲಬುರಗಿ. ಆರೋಪಿ 2 ಹೆಸರು ರಾಹುಲ್, MBA ಎರಡನೇ ಸೆಮಿಸ್ಟರ್ ವಿದ್ಯಾರ್ಥಿ, ವಿಳಾಸ ಕಡಂಗಚ್ಚಿ ಗ್ರಾಮ ಅಳಂದ ಕಲಬುರಗಿ. ಆರೋಪಿ 3 ಹೆಸರು ರಾಹುಲ್ ಆರ್ಯ, MBA ಎರಡನೇ ಸೆಮಿಸ್ಟರ್ ವಿದ್ಯಾರ್ಥಿ, ವಿಳಾಸ ಕಡಂಗಚ್ಚಿ ಗ್ರಾಮ ಆಳಂದ ಕಲಬುರಗಿ. ಆರೋಪಿ 4 ಮತ್ತು 5 ಹೆಸರು ಇತರರು, ವಿಳಾಸ ಕಡಂಗಚ್ಚಿ ಗ್ರಾಮ ಆಳಂದ ಕಲಬುರಗಿ.
ಇಷ್ಟು ಜನರ ಮೇಲೆ ಐಪಿಸಿ ಸೆಕ್ಷನ್ 143, 147, 323, 324, 307, 504, 506, 149 ಅಡಿ ಕೊಲೆಯತ್ನ, ಹಲ್ಲೆ, ನಿಂದನೆ ಸೇರಿದಂತೆ ಹಲವು ಕೇಸ್ಗಳನ್ನು ಹಾಕಿದ್ದಾರೆ. ವಿಶ್ವವಿದ್ಯಾಲಯದಲ್ಲಿ ಇಂಥದ್ದೊಂದು ಘಟನೆ ಆಗಿದ್ದಕ್ಕೆ ಕುಲಪತಿಗಳು ಹೇಳಿದ್ದಿಷ್ಟು. ಯಾರು ವಿಶ್ವವಿದ್ಯಾಲಯದಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಲು, ಸಂಶೋಧನಾತ್ಮಕ ಚಟುವಟಿಕೆಗಳನ್ನು ನಡೆಸಲು ಯಾರು ಅಡ್ಡಿ ಆತಂಕವನ್ನು ಒಡ್ಡುತ್ತಾರೆಯೋ ಅವರು ಯಾರೇ ಆಗಿರಲಿ, ಅವರು ವಿದ್ಯಾರ್ಥಿಗಳಾಗಿರಲಿ ಅಥವಾ ಶಿಕ್ಷಕರಾಗಿರಲಿ, ಹೊರಗಿನವರು ಆಗಿರಲಿ, ಅವರ ವಿರುದ್ಧ ವಿಶ್ವವಿದ್ಯಾಲಯದ ಕಾನೂನುಗಳಿಗೆ ಅನ್ವಯವಾಗಿ ನಾವು ಕ್ರಮವನ್ನು ಜಾರಿಗೊಳಿಸುತ್ತೇವೆ. ದೆಹಲಿ ಜೆಎನ್ಯು ವಿವಿಯಲ್ಲೂ ವಿದ್ಯಾರ್ಥಿಗಳ ರಕ್ತದೋಕುಳಿ. ನಿನ್ನೆ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಷ್ಟೇ ಅಲ್ಲ, ದೆಹಲಿಯ ಜವಾಹರ್ಲಾಲ್ ನೆಹರು ವಿವಿಯಲ್ಲೂ ರಾಮನವಮಿ ವರ್ಸಸ್ ರಂಜಾನ್ ಹೆಸರಲ್ಲಿ ರಾತ್ರಿ ವಿದ್ಯಾರ್ಥಿಗಳು ಕೈಕೈ ಮಿಲಾಯಿಸಿದ್ದಾರೆ, ರಕ್ತ ಬರುವಂತೆ ಹೊಡೆದಾಡಿಕೊಂಡಿದ್ದಾರೆ. ರಾಮನವಮಿ ಪೂಜೆಗೆ ಎಸ್ಎಫ್ಐ ಸಂಘಟನೆ ವಿದ್ಯಾರ್ಥಿಗಳು ಅಡ್ಡಿ ಮಾಡಿದ್ರು ಅಂತ ಎಬಿವಿಪಿ. ರಂಜಾನ್ ಉಪವಾಸದ ಬಳಿಕ ಮಾಂಸಾಹಾರ ಸೇವಿಸಲು ಎಬಿವಿಪಿಯವರು ಬಿಡಲಿಲ್ಲ ಅಂತ ಎಸ್ಎಫ್ಐನವರು ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ರಕ್ತ ಬರುವಂತೆ ಹೊಡೆದಾಡಿದ್ರು. ಈ ಗಲಭೆ ಬೆನ್ನಲ್ಲೇ ಕಲಬುರಗಿ ಸೆಂಟ್ರಲ್ ವಿವಿಯಲ್ಲಿ ಇದೇ ಮಾದರಿ ಗಲಾಟೆ ನಡೆದಿದೆ. ದೆಹಲಿ ಕರ್ನಾಟಕದಲ್ಲಿ ಗಲಾಟೆ, ಹಲ್ಲೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಗಲಾಟೆ ಜೊತೆ ಹತ್ಯೆ. ರಾಮನವಮಿ ಮೆರವಣಿಗೆ ವೇಳೆ ಕೋಮು ಸಂಘರ್ಷ ಬರೋಬ್ಬರಿ ನಾಲ್ಕು ರಾಜ್ಯಗಳಲ್ಲಿ ಆಗಿದೆ. ಮಧ್ಯಪ್ರದೇಶದ ಖರ್ಗಾನ್ನ ಕೆಲವು ಪ್ರದೇಶಗಳಲ್ಲಿ ಗುಜರಾತ್ನ ಕಂಭಾಟ್ ಸಬರ್ಕಾಂತಾದಲ್ಲಿ ಕೋಮು ಸಂಘರ್ಷದಿಂದ ಕಲ್ಲು ತೂರಾಟದ ಜೊತೆಗೆ ಮಾರಾಮಾರಿಯಾಗಿದ್ದು 65 ವರ್ಷದ ವ್ಯಕ್ತಿಯನ್ನ ಕೊಲೆ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಹೌರಾ ನಗರದಲ್ಲೂ ಘರ್ಷಣೆಯಾಗಿದ್ದು ಪೊಲೀಸರೇ ದಾಳಿ ನಡೆಸಿದ್ದಾರೆ ಎಂದು ಬಿಜೆಪಿ ಆರೋಪ ಮಾಡಿದೆ. ಇನ್ನು ಜಾರ್ಖಂಡ್ನ ಲೋಹರ್ದಗಾದಲ್ಲೂ ಕಲ್ಲು ತೂರಾಟ, ಹಲವರಿಗೆ ಗಾಯ. ಕರಾವಳಿ ಕರ್ನಾಟಕದಲ್ಲಿ ಶುರುವಾದ ಈ ಧರ್ಮದಂಗಲ್ ಒಂದೊಂದೇ ರಾಜ್ಯಗಳನ್ನು ಆವರಿಸುತ್ತಿದೆ. ಇಷ್ಟು ದಿನ ಸೈದ್ಧಾಂತಿಕ ವಿಷಯಗಳಿಗೆ ಅಕ್ರಮ, ಭ್ರಷ್ಟಾಚಾರ, ಊಟ, ಶಿಕ್ಷಣದ ಹೆಸರಲ್ಲಿ ವಿದ್ಯಾರ್ಥಿ ಸಂಘಟನೆಗಳ ಮಧ್ಯೆ ಸಣ್ಣ ಪುಟ್ಟ ಗಲಾಟೆ ಆಗ್ತಿತ್ತು. ಆದ್ರೀಗ ಧರ್ಮದ ವಿಷಯದಲ್ಲಿ ಭವ್ಯ ಭಾರತದ ಭವಿಷ್ಯದ ಪ್ರಜೆಗಳು ಕೈಕೈ ಮಿಲಾಯಿಸುತ್ತಿದ್ದಾರೆ. ನಿಜಕ್ಕೂ ಇದು ಈ ದೇಶದ ದುರಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ರಾಜ್ಯದಲ್ಲಿ ಧರ್ಮ ದಂಗಲ್ ಕ್ಷಣ ಕ್ಷಣಕ್ಕೂ ಕೂಡ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಹಿಜಾಬ್ನಿಂದ ಶುರುವಾದಂತಹ ಜ್ವಾಲೆ, ವ್ಯಾಪಾರ, ಹಲಾಲ್, ಆಟೋ, ಟ್ಯಾಕ್ಸಿ, ಮಸೀದಿ ಸೇರಿದಂತೆ ಚಂದ್ರು ಹತ್ತಿಯಲ್ಲೂ ಕೂಡ ಮಾರ್ದನಿಸ್ತಾನೇ ಹೋಗ್ತಾ ಇದೆ. ಬನ್ನಿ, ಇವತ್ತು ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆದಿದೆ ಈ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡ್ಕೋಬೋದು. ರಾಜ್ಯದಲ್ಲಿ ಮಾರ್ದನಿಸುತ್ತಿದೆ ಧರ್ಮ ದಂಗಲ್. ರಾಜ್ಯದಲ್ಲಿ ಒಂದು ವಿವಾದ ಅಂತ್ಯವಾಯಿತು ಅನ್ನೋವಾಗಲೇ ಮತ್ತೊಂದು ವಿವಾದ ಶುರುವಾಗ್ತಿದೆ. ಅದರಲ್ಲೂ ವಿವಾದಗಳು ತಣ್ಣಗಾಗುವ ಬದಲು ದಿನೇ ದಿನೇ ತೀವ್ರ ಸ್ವರೂಪ ಪಡೆಯುತ್ತಿದ್ದು ಧರ್ಮದ ವಿಚಾರದಲ್ಲಿ ಕಲಹಗಳು ತೀವ್ರವಾಗ್ತಿದೆ. ಮತ್ತೆ ಗೋರಿಪಾಳ್ಯ ಚಂದ್ರು ಹತ್ಯೆ ಸಂಚಲನ. ಉರ್ದು ಮಾತನಾಡಲಿಲ್ಲ ಅನ್ನೋ ಕಾರಣಕ್ಕೆ ಹತ್ಯೆಯಾದ ಎನ್ನಲಾದ ಚಂದ್ರು ವಿಚಾರದಲ್ಲಿ ಕ್ಷಣ ಕ್ಷಣಕ್ಕೂ ಕಿಡಿ ತೀವ್ರವಾಗ್ತಿದೆ. ಪ್ರಕರಣವನ್ನ ಈಗಾಗಲೇ ಸಿಐಡಿಗೆ ವಹಿಸಲಾಗಿದೆ. ಆದರೆ ಜಮೀರ್ ಅಹಮದ್ ಖಾನ್ ಆರೋಪಿಗಳಿಗೆ ಹತ್ಯೆ ಉದ್ದೇಶ ಇರಲಿಲ್ಲ, ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಜಮೀರ್ ಈ ಮಾತಿಗೆ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಅವ್ನು ಕೊಲೆ ಮಾಡಬೇಕು ಹಿನ್ನೆಲೆ ಇಲ್ಲ, ಅದ್ ಮಾಡಿರೋ ತಪ್ಪು ಡೂರು. ಅವ್ನು ಶಿಕ್ಷೆ ಆಗಬೇಕು, ಅರೆಸ್ಟ್ ಮಾಡಿದಾನೆ, ಅವ್ನು ಶಿಕ್ಷೆ ಆಗ್ಲೇಬೇಕು ಅಂತವ್ರು ನಾವು ಕಂಟ್ರೋಲ್ ಮಾಡಬೇಕು. ಅವನೇನ್ ಮಾಡಿದ್ರೆ ತೊಡೆಗೆ ಚಾಚು ಗುಚ್ಚಿಸ್ಬಿಟ್ಟಾನೆ, ನರ ಕಟ್ಟಾಗಿದ್ದ ಹಿನ್ನೆಲೆಯಲ್ಲಿ ಅವನು ಬ್ಲೆಡಿಂಗ್ ನಿಂತಿಲ್ಲ, ಹಂಗಾಗಿ ಏನ್ ಮಾಡಿದಾನೆ, ಅವ್ನು ವಿಕ್ಟೋರಿಯಾ ಹಾಸ್ಪಿಟಲ್ ತಗೊಂಡೋಗಿದ್ದಾರೆ, ಸತ್ತಿದ್ದಾರೆ. ಚಂದ್ರು ಕೊಲೆಯಲ್ಲಿ ನಿಮ್ಮ ರಾಜಕೀಯ ಮಾಡಕ್ಕೆ ಹೋಗಬೇಡಿ. ನ್ಯಾಯ ಕುಡಿಸೋದು ಹೇಗೆ ಅಂತ ಅನ್ನೋದು ಯೋಚನೆ ಮಾಡಿ ಅಷ್ಟೇ ವಿನಃ ಕಾಂಗ್ರೆಸ್ಸು, ಬಿ ಜೆ ಪಿ, ಜೆ ಡಿ ಎಸ್ ಅಂತ ಅಂದ್ಕೊಂಡು ಇದರಲ್ಲಿ ರಾಜಕೀಯ, ಕೊಲೆಯಲ್ಲಿ ರಾಜಕೀಯ ಮಾಡುವಂಥದ್ದು ಅಪರಾಧ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಕಲ್ಲಂಗಡಿ ಅಂಗಡಿ ಧ್ವಂಸ, ಯುವತಿ ಚುಡಾಯಿಸಿದ್ರಂತೆ. ಮೊನ್ನೆ ಧಾರವಾಡದ ನುಗ್ಗಿಕೇರಿಯ ದೇಗುಲದ ಬಳಿ ನಡೆದಿದ್ದ ಕಲ್ಲಂಗಡಿ ಅಂಗಡಿ ಮೇಲಿನ ದಾಳಿ ವಿಚಾರ ಕೊತ ಕೊತ ಕುದಿತಾ ಇದ್ದು ವಿವಾದ ರಾಜ್ಯ ಪೂರ್ತಿ ವ್ಯಾಪಿಸುತ್ತಿದೆ. ಒಂದ್ ಕಡೆ ರಾಜಕೀಯ ಆಗ್ತಿದ್ರೆ ಇನ್ನೊಂದ್ ಕಡೆ ಯುವತಿಯರನ್ನ ಚುಡಾಯಿಸ್ತಿದ್ರು ಅಂತ ಹೊಸ ಬಣ್ಣ ಹಚ್ಚಿದ್ದಾರೆ ಭಜರಂಗದಳದವರು. ಹಿಂದೂ ಹೆಣ್ಣು ಮಕ್ಕಳನ್ನ ಕಾಡಿಸುವಂತೆ ಕೆಲಸ ನಡೀತಾ ಇತ್ತು ನುಗ್ಗಿಕೆರೆಯಲ್ಲಿ. ನಾವು ಸಾಕಷ್ಟು ಸಲ ಹೋಗಿ ಆ ಟ್ರಸ್ಟ್ ಕಮಿಟಿ ಅವರಿಗೆ ಗಮನಕ್ಕೆ ತಗೊಂಡ್ಬಂದಿದ್ದೇವೆ, ತಂದಾಗೂ ಕೂಡ ಇದರ ಮೇಲೆ ಗಮನ ಹರಿಸಿಲ್ಲ. ಆ ವ್ಯಾಪಾರಸ್ಥ ಅವನಿಗೆ ಅವಾಚ್ಯ ಶಬ್ದಗಳಿಂದ ನಮ್ಮ ಕಾರ್ಯಕರ್ತರಿಗೆ ಬೈದ,
ಬೈದ ನಂತರ ನಮ್ಮ ಕಾರ್ಯಕರ್ತರು ಅಲ್ಲಿ ಕಲ್ಲಂಗಡಿ ಹಣ್ಣುಗಳನ್ನು ಹೊಡೆದಿದ್ದಾರೆ. ಈ ಒಂದು ಘಟನೆ ಆದ ತಕ್ಷಣನೇ ಪೊಲೀಸ್ ಇಲಾಖೆಯಿಂದ ತುಂಬ ಕಠಿಣವಾದ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಸೊ 4 ಜನರಿಗೆ ಈಗಾಗಲೇ ಅರೆಸ್ಟ್ ಮಾಡಿ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಕೂಡ ಇದ್ದಾರೆ. ಸೊ ಆಮೇಲೆ ಅದಕ್ಕೆ ಸೂಕ್ತ ಬಂದೋಬಸ್ತು ಕೂಡ ಕೊಟ್ಟಿದ್ದಾರೆ. ಘಟನೆಯಲ್ಲಿ ಯಾರು ಭಾಗಿಯಾಗಿದ್ದರು, ಅದಕ್ಕೆ ಯಾರು ಕುಮ್ಮಕ್ಕೆ ನೀಡಿದರು, ಆರೋಪಿಗಳಿಗೆ ಸುಮ್ಮನೆ ಅಂತಿಂಥದ್ದಲ್ಲ, ಗಡಿಪಾರು ಮಾಡುವಂಥ ಅವರಿಗೆ ಕಠಿಣವಾದಂಥ ಉಗ್ರವಾದಂಥ ಶಿಕ್ಷೆ ನೀಡಬೇಕು ಅನ್ನುವಂಥದ್ದು ಮೊದಲನೇ ಬೇಡಿಕೆ. ಕೋಮು ಸೌಹಾರ್ದತೆ ಕಾಪಾಡಲಿಕ್ಕೆ ಲಾ ಆ್ಯಂಡ್ ಆರ್ಡ್ರ್ ಭಾಳ ಸೀರಿಯಸ್ ಆಗಿ ಆ್ಯಕ್ಷನ್ ತಗೋಬೇಕು, ಯಾರು ಇದಕ್ಕೆ ಕಾರಣೀಭೂತರು ಅನ್ನುವಂಥದ್ದು. ಆರದ ಮುಸ್ಕಾನ್ ಘೋಷಣೆ ಬೆಂಕಿ. ಮುಸ್ಕಾನ್ಗೆ ಉಗ್ರ ಸಂಘಟನೆ ಅಲ್ಖೈದಾ ಮುಖ್ಯಸ್ಥನ ಬೆಂಬಲ ಸಂಚಲನ ಮೂಡಿಸಿದೆ. ಈ ಸಂಬಂಧ ಸಂಸದ ಅನಂತಕುಮಾರ್ ಹೆಗಡೆ ಪತ್ರ ಬರೆದಿದ್ದು ಉನ್ನತ ತನಿಖೆಗೆ ಒತ್ತಾಯಿಸಿದರೆ ಕ್ರಮ ತಗೊಳ್ತೀವಿ ಅಂತಿದ್ದಾರೆ ಸಿಎಂ. ನೋಡೋಣ ಏನಿದೆ ಅಂತ ಗೊತ್ತಿಲ್ಲ, ನಾನೀಗ ಅನಂತಕುಮಾರ್ ಹೆಗಡೆ ಅವರ ಹತ್ರ ಚರ್ಚೆ ಮಾಡ್ತೇನೆ, ಅವ್ರ ಹತ್ರ ಏನು ಇನ್ಫಾರ್ಮೇಶನ್ ಇದೆ ಏನಿಲ್ಲ ಅದರ ಆಧಾರದ ಮೇಲೆ ಮುಂದೆ ಏನು ಕ್ರಮ ತೆಗೆದುಕೊಳ್ಳುತ್ತೆ. ತನಿಖೆ ಆಗಲಿ, ತನಿಖೆ ಮಾಡಿದ್ರೆ ತಪ್ಪೇನಿಲ್ಲ, ಅಟ್ಲೀಸ್ಟ್ ನಿಜ ಏನು ಅಂತ ಹೊರಗೆ ಬರುತ್ತೆ. ಒಂದು ವೇಳೆ ಆ ರೀತಿಯ ಏನಾದರೂ ಕಾನ್ಸ್ಪಿರಸಿ ಇರೋದೇ ಆದರೆ ತನಿಖೆ ಆಗಲೇಬೇಕಾಗಿದೆ ಅಲ್ವಾ. ಮಸೀದಿ ನಿರ್ಮಾಣಕ್ಕೆ ಶ್ರೀರಂಗಪಟ್ಟಣದಲ್ಲಿ ಅಡ್ಡಿ. ಎಲ್ಲಾ ವಿವಾದಗಳ ನಡುವೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೊಡಿಯಾಲದಲ್ಲೂ ಧರ್ಮ ದಂಗಲ್ ಕಿಚ್ಚೆಬ್ಬಿಸಿದೆ. ಮಸೀದಿ ನಿರ್ಮಾಣದಿಂದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆಯಾಗ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಅನುಮತಿ ಪಡೆಯದೆ ಮಸೀದಿ ನಿರ್ಮಾಣ ಆರೋಪ ವಿವಾದವನ್ನ ತೀವ್ರವಾಗಿಸಿದೆ. ಅಕ್ರಮ ಅನ್ನೋದೇನಿದ್ರೆ ನೋಡಲಿ ಸರ್, ನಾವೇನು ಮಸೀದಿಗೆ ಮೀನಾರ್ ಕಟ್ಟಿಲ್ಲ, ಮೈಕ್ ಹಾಕಿಲ್ಲ, ಆರನ್ ಹಾಕಿಲ್ಲ, ಏನು ಮಾಡ್ತಾ ಇಲ್ಲ, ಮೀಟಿಂಗ್ ಹಾಲ್ ಟೈಪ್ ಮಾಡ್ಕೋಬಿಟ್ಟಿದ್ದು. ಇವರು ಹೋಗ್ಬಿಟ್ಟು ಮಸೀದಿ ಮಾಡ್ತಾ ಇದಾರೆ ಅಂದ್ಬಿಟ್ಟು ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ಮಸೀದಿ ಅಂತ ಇದು ಮಾಡಿಲ್ಲ ನಾವು, ಅಕ್ರಮವಾಗಿ ಏನು ಕಟ್ಟಿಲ್ಲ ಸರ್. ನಾವು ದುಡ್ಡು 300,000 ಚಿಲ್ಲರೆ ಕೊಟ್ಟು ನಾವು ಖರೀದಿ ಮಾಡಿರೋದು, ಇನ್ನು ಅವ್ರಿಗೆ ದುಡ್ಡು ಕೊಡಬೇಕು ಸ್ವಲ್ಪ. ಒಂದು ಮಸೀದಿ ನಿರ್ಮಾಣ ಮಾಡಬೇಕು ಅಂತಂದರೆ ಅದಕ್ಕೆ ಆದಂಥ ಒಂದು ಮಾನದಂಡ ಇದೆ. ಎಲ್ಲಾನು ಗಾಳಿಗೆ ತೂರಿ ಇವ್ರು ಏನು ಮಾಡಿದಾರಪ್ಪ ಅಂತಂದರೆ ಅಲ್ಲಿಯ ಪಂಚಾಯತಿಗೆ ಯಾವುದೇ ಥರದ ಅನುಮತಿಯನ್ನು ತಗೊಂಡಿಲ್ಲ, 15 ದಿವಸದಲ್ಲಿ ರಿಜಿಸ್ಟರ್ ಆಗವೆ, ಇನ್ನೂ ಅವರ ಖಾತೆ ಆಗಿಲ್ಲ. ಖಾತೆ ಆಗೋಕ್ಕೂ ಮುಂಚೆ ಇವರು ಏನು ಖಾತೆ ಆಗಿಲ್ಲ, ಖಾತೆ ಆಗದಂತೆ ಯಾವುದೋ ಶೀಟ್ನಲ್ಲಿ ಅದು ಫ್ಯಾಬ್ರಿಕೇಶನ್ನ ವರ್ಕನ್ನು ಮಾಡಿ ಅಲ್ಲಿ ಮಸೀದಿ ಮಾಡ್ತಾ ಇದ್ದಾರೆ. ಇತ ದಕ್ಷಿಣ ಕನ್ನಡದ ಸುಳ್ಯ ವ್ಯಾಪ್ತಿಯ ಅರಣ್ಯ ಒತ್ತುವರಿ ಮಾಡಿಕೊಂಡು ಮಸೀದಿ ಕಟ್ಟಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಸಂಪಾಜೆ ಗೂನಡ್ಕ ಮಸೀದಿ ತೆರವುಗೊಳಿಸುವಂತೆ ಹಿಂದೂ ಸಂಘಟನೆಗಳು ಒತ್ತಾಯಿಸಿವೆ. ಇದು ಮುಸ್ಲಿಂ ಮುಖಂಡರ ಕಣ್ಣು ಕೆಂಪಗಾಗಿಸಿದೆ. ಒಟ್ಟಿನಲ್ಲಿ ಧರ್ಮ ದಂಗಲ್ ದಿನೇ ದಿನೇ ತೀವ್ರವಾಗ್ತಿದ್ದು ಇದು ಮುಂದೆ ಯಾವ ಹಂತ ತಲುಪುತ್ತೋಗುತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರೋಮ್ ನಗರ ಹೊತ್ತಿ ಉರಿತಾ ಇದ್ರೆ ನೀರು ಪಿಟೀಲ್ ಕೊಯ್ತಾ ಇದ್ನಂತೆ. ಸದ್ಯ ನಮ್ಮ ರಾಜಕಾರಣಿಗಳದ್ದು ಕೂಡ ಇದೇ ಕತೆ. ಧರ್ಮ ಸಂಘರ್ಷದ ಹೆಸರಲ್ಲಿ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಗೂಬೆ ಕೂರಿಸ್ತಾನೆ ಇದ್ದಾರೆ. ಈ ಮಹಾನಾಯಕರ ಮಾತುಗಳನ್ನ ನೀವೊಮ್ಮೆ ಕೇಳಿಸ್ತಾರೆ. ಹಲಾಲ್ ಸಂಘರ್ಷ ಆಯ್ತು, ಹಿಜಾಬ್ ಸಂಘರ್ಷ ಆಯ್ತು, ವ್ಯಾಪಾರ ಸಂಘರ್ಷ ಆಯ್ತು, ಆಜಾನ್ ಸಂಘರ್ಷ ಆಯ್ತು, ಹತ್ಯೆ ಕೊಲೆ ಲೂಟಿ ಭ್ರಷ್ಟಾಚಾರ ಎಲ್ಲದಕ್ಕೂ ಕೋಮು ಬಣ್ಣ ರಾಜಕೀಯ ಬಣ್ಣ ಬಳಿದಾಯ್ತು. ಈಗ ಶಿಕ್ಷಣ ಸಂಸ್ಥೆಗಳಿಗೂ ಧರ್ಮದಂಗಲ್ ಒಕ್ಕರಿಸಿದೆ. ಆದರೂ ನಮ್ಮ ನಾಳೋರು ನಮ್ಮ ಬಗ್ಗೆಯೇ ತಲೆ ಕೆಡಿಸ್ಕೊಳ್ತಿಲ್ಲ. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಗೂಬೆ ಕೂರಿಸ್ತಾನೆ ಇದ್ದಾರೆ ಹೊರತು ಸಮಸ್ಯೆ ಬಗೆಹರಿಸೋಕೆ ಸರ್ಕಾರ ಮುಂದಾಗ್ತಿಲ್ಲ. ಬರೀ ಕಚ್ಚಾಟದಲ್ಲೇ ಕಾಲಹರಣ ಮಾಡುತ್ತಿದ್ದಾರೆ. ಇವರು ಧಾರ್ಮಿಕ ವಿಚಾರಗಳನ್ನು ಮುನ್ನೆಲೆಗೆ ತಗೊಬಂದು, ಭಾಷಾ ವಿಚಾರಗಳನ್ನು ಮುನ್ನೆಲೆಗೆ ತಗೊಬಂದು, ಇವರು ದ್ವೇಷದ ವಿಚಾರಗಳನ್ನು ಮುಂದಕ್ಕೆ ತಗೊಬಂದು ದೇಶ ರಾಜ್ಯ ಹಾಳು ಮಾಡ್ತಾ ಇದೆ. ಹಲಾಲು ಇದು ಭಗವದ್ಗೀತೆ ಮಾವನಹಣ್ಣಿನ ವ್ಯಾಪಾರ ಮಾಡೋದ್ರ ಬಗ್ಗೆ ಇವೆಲ್ಲ ಏನಾಗಿದೆ ಜನಗೀಗ ಅವ್ರು ಜನನೇ ತಿರುಗಿ ಬಿದ್ದಿದ್ದಾರೆ ಈಗ ಅವ್ರ ಮೇಲೆ. ನಮ್ಮ ಆಕ್ಷನ್ಗಳು ಮಾತಾಡ್ತಾ ಇದೆ, ನಾವು ಮಾತಾಡಬಾರ್ದು, ನಮ್ಮ ಕೆಲಸಗಳು ಮಾತಾಡಬೇಕು. ಯಾವ್ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ತಗೋಬೇಕು, ಏನು ಕ್ರಮ ತೆಗೆದುಕೋಬೇಕು ನಾವು ಮಾಡ್ತಾ ಇದ್ದೀವಿ, ಮತ್ತು ಇವರಿಂದ ಏನು ಕಲಿಬೇಕಾಗಿಲ್ಲ. ನಾನು BJP ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ, ಇವತ್ತು ಇಂಥ ಒಂದು ಘಟನೆಗಳನ್ನು ಕಣ್ಣಾರೆ ನೋಡಿ ಇಂಥ ಸಂಘ ಸಂಸ್ಥೆಗಳನ್ನು ನೀವು ಬ್ಯಾನ್ ಮಾಡಬೇಕು, ಇವಕ್ಕೆ ಪ್ರೋತ್ಸಾಹ ಕೊಡಬೇಕು. ನೀವು ಏನು ಗುಜರಾತ್ನಲ್ಲಿ ನಡೀತಲ್ಲ ಗೋಧ್ರಾ, ಅದನ್ನು ಮಾಡಬೇಕು ಅಂತ ಇದ್ದೀರಾ? ಇಲ್ಲಿ ಇದು ಕರ್ನಾಟಕ, ಅದರಿಂದ ಇವರಿಂದ ಏನು ಪಾಠ ಕಲಿಯ ಅವಶ್ಯಕತೆ ಇಲ್ಲ. ನಮ್ಗೆ ಗೊತ್ತಿದೆ ನಮ್ಮ ರಾಜ್ಯ ಶಾಂತಿ ಸುವ್ಯವಸ್ಥೆ, ನಮ್ಮದು ರಾಜ್ಯ ಅತ್ಯಂತ ಪ್ರಗತಿ ಬರೋಂಥ ರಾಜ್ಯ, ಇದನ್ನು ಯಾವ ರೀತಿ ನಾವು ಕಾಪಾಡ್ಕೋಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಿದೆ, ನಾವು ಮಾಡ್ತಾ ಇದ್ದೇವೆ, ಮಾಡಿ ತೋರಿಸ್ತಾ ಇದ್ದೀವಿ. ಹಿಂದೂ ಮುಸ್ಲಿಮರು ಒಂದೇ ತಾಯಿ ಮಕ್ಕಳಂತೆ ಇಲ್ಲಿ ಬಾಳ್ಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಯಾರೋ ಕೆಲವು ಕಿವಿಗೇಡಿಗಳು ಇದನ್ನು ಅಡ್ಡಿ ಮಾಡುವಂಥ ಪ್ರಯತ್ನ ಮಾಡಿದರೆ, ಈಗಾಗಲೇ ಮುಖ್ಯಮಂತ್ರಿ ಹೇಳಿದರೆ, ಅವರ ಮೇಲೆ ಕಾನೂನಿನಂತ ಕ್ರಮ ತಗೊಂತೀವಿ. ಇವತ್ತು ದೇಶದಲ್ಲಿ ಎಲ್ಲ ಧರ್ಮದವ್ರಿಗೆ ಅನ್ಯಾಯ ಆಗ್ತಾ ಇದೆ,
ಇವತ್ತು ತಮ್ಮ ನೋವನ್ನ ತಮ್ಮ ಧ್ವನಿಯನ್ನ ಮಠಾಧೀಶರು ಎತ್ತಬೇಕು ಸಮಾನತೆ ಅಂತ ಹೇಳ್ತಾ ಇದ್ದೀವಿ. ಈ ಸಮಾನತೆಗೆ ಹೊಸಾದಂತ ಮಠ ಇದು. ನೀವು ಇದನ್ನ ಬಾಯನ್ನ ತೆಗಿಬೇಕು, ಧ್ವನಿಯನ್ನ ಎತ್ತಬೇಕು. ಕಲ್ಲಂಗಡಿ ಹಣ್ಣಿನ ಬಗ್ಗೆ ಕನಕರ ತೋರಿಸ್ತಾ ಇರೋರು ತಲೆ ಹೊಡೆದಾಗ ಯಾಕೆ ಕನಿಕರ ತೋರಿಸ್ತಿಲ್ಲ, ಹಾಗೆ ಯಾಕೆ ಸುಮ್ಮನಿರ್ತಾರೆ? ನೀವು ಹೇಳಿ. ನಿಮೀಗ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವರು ಇಬ್ಬರು ಹೇಳಿಕೆನೂ ನಾನು ಗಮನಿಸಿದ್ದೀನಿ. ಅವರು ಅಖಂಡ ಶ್ರೀನಿವಾಸ ಮೂರ್ತಿ ಶಾಸಕನ ಮನೆಗೆ ಬೆಂಕಿ ಹಾಕಿದ್ರು. ಯಾರಾದರೂ ಬಂದ್ರ ಸ್ಪಾಟ್ ಸ್ಥಳಕ್ಕೆ ಹೋದ್ರ ಖಂಡಿಸಿದ್ರ? ಯಾರ ಸಿಟಿ ರವಿ ಹೇಳಿರುವೆ ಕಲ್ಲಂಗಡಿ ಹಣ್ಣು ಹೊಡೆದಾಗ ತೋರ್ಸ ಕನಿಕರ, ತಲೆ ಹೊಡೆದಾಗಲೂ ತೋರಿಸಿ ಅಂತ ಹೇಳವ್ರೆ ಕನಿಕರನ್ನು. ನಾಚಿಕೆ ಆಗಬೇಕು ನಿಮಗೆ. ಯಾತಕ್ಕೆ ತಲೆ ಒಡೆಯ ಕೆಲಸ ಮಾಡ್ತೀರಿ? ಇಂಥ ವಾತಾವರಣ ಈ ರಾಜ್ಯದಲ್ಲಿ ಯಾಕೆ ಮಾಡ್ತಾ ಇದ್ದೀರಿ? ತಲೆ ಒಡೆಯ ಕೆಲಸನ, ತಲೆ ಒಡೆಯ ಕೆಲಸ ನಿಲ್ಲಿಸಿ. ಏನು ಹುಡುಗಾಟನ ತಲೆ, ಮನುಷ್ಯನ ಜೀವನ ಇದಕ್ಕೆ ನಿಮ್ಗೆ ಸರ್ಕಾರ ಕೊಟ್ಟಿರೋದು? ಅರೆ ಪ್ರಜ್ಞೆ ಜ್ಞಾನೇಂದ್ರ ಅಂತ ಅರೆಜ್ಞಾನ ಇರ್ತಕ್ಕಂತ ಗೃಹ ಮಂತ್ರಿ ಏನ್ ಹೇಳಿಕೆ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಎಂಡ ಕುಡಿಯೋ ಅಭ್ಯಾಸ ಇಲ್ಲ, ಗಾಂಜಾ ಕುಡಿಯೋ ಅಭ್ಯಾಸ ಇರಬೇಕು, ಮನಸ್ಸಿಗೆ ಬಂದಿದ್ದು ಹೇಳ್ತಾ ಇರ್ತಾರೆ. ಇಂಥವರೆಲ್ಲ ಗೃಹ ಮಂತ್ರಿ ಆಗಿರ್ತಕ್ಕಂಥದ್ದು ನಮ್ಮ ದುರಾದೃಷ್ಟ. ಕ್ರಿಮಿನಲೈಸ್ ದ ಪೊಲಿಟಿಕ್ಸ್ ಅಂತ ಅನ್ನೋದು ಅವ್ರು ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದನ್ನೇ ಕ್ರಿಮಿನಲೈಸೇಷನ್ನೇ. ಇವ್ರು ಯಾವಾಗಲೂ ನಮ್ಮ ದೇಶದ ಸಂಸ್ಕೃತಿನ ವಿರೋಧಿಸ್ತಾ ಬಂದಿರೋರೆ, ತುಷ್ಟೀಕರಣವನ್ನು ಮಾಡ್ಕೊಂಡು ಬಂದವರೆ, ಗೊಂದಲ ನಿರ್ಮಾಣ ಮಾಡುವಂಥ ಪ್ರಯತ್ನ ಮಾಡಿರೋ, ಯಾವ ಥರ ಸ್ಪಷ್ಟವಾದಂಥ ಭಾಷೆಯಲ್ಲಿ ಮಾತಾಡಿದ್ರೆ ಗೊಂದಲ ಯಾಕಾಗ್ತಿತ್ತು? ಅವರ ಪಕ್ಷದಲ್ಲಿ ಏನೋ ಪ್ರಜಾಪ್ರಭುತ್ವ ಇದೆಯಾ? ಅವ್ರಿಗೇನೋ ಪ್ರಜಾಪ್ರಭುತ್ವ ಅಂದರೆ ಏನಾದ್ರು ಗೊತ್ತಿದೆಯಾ? ಆದರೆ ಇದು ರಿಟಾಲಿಯೇಟ್ರಿ ಆ್ಯಕ್ಷನ್, ಇದು ಯಾಕೆ ಆಗತ್ತೈತಿ ಅದ್ರ ಬಗ್ಗೆ ಕೂಡ ನಾವು ವಿಚಾರ ಮಾಡಿ ಈ ಟೈಪ್ ಘಟನೆ ಮುಂದೆ ನಡೀಬಾರ್ದು ಅಂತಂದರೆ ಅದು ಫಂಡಮೆಂಟಲಿ ಈ ಘಟನೆ ಆಗಾಕ ಕಾರಣ ಏನು ಅಂಥ ವಿಷಯಗಳ ಬಗ್ಗೆ ಕೂಡ ನಾವು ಅಡ್ರೆಸ್ ಮಾಡಬೇಕಾಗ್ತದೆ. ಈಗ ಇದು ಯಾವಾಗಿದ್ರು ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಹಾಕೊಂತ ಹೋಗೋದು ಇಲ್ಲಕ್ರೆ. ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾರೋದು, ನಾವೆಲ್ಲ ಹಿಂದೂ ಮುಸಲ್ಮಾನ್ ಸಿಖ್ ಎಲ್ಲ ಅಣ್ಣ ತಂದ್ರೆ ಬರ್ತಾ ಇದ್ವಿ. ನಮ್ಮ ದೇಶ ಇದು ಪಾಕಿಸ್ತಾನ ಮುಸಲ್ಮಾನ್ ಸುಖ ಅಷ್ಟು ಸಂತೋಷ ಸುಖ ಇಲ್ಲ ಸರ್. ನಾವು ಮುಸಲ್ಮಾನ್ಗಳು ಹಿಂದೂಸ್ತಾನಲ್ಲಿ ನಮ್ಮ ದೇಶ ಅಂತ ಹೇಳ್ಬಿಟ್ಟು ನಾವು ಖುಷಿಯಾಗಿಲ್ಲಿ ಬಾಬದಂತಾಗಿ ಮಾಡ್ತಾ ಹೇಳಿದ್ರಲ್ಲ, ಊರೂರೇ ಹೊತ್ತಿ ಉರಿಯುತ್ತಿದೆ. ಧರ್ಮ ಸಂಘರ್ಷದ ಹೆಸರಲ್ಲಿ ಸಮಾಜದ ನೆಮ್ಮದಿ ಹಾಳಾಗಿ ಹೋಗ್ತಿದೆ. ಸರ್ಕಾರ ಪ್ರತಿಪಕ್ಷದವರೆಲ್ಲ ಒಟ್ಟಾಗಿ ಕೂತ್ಕೊಂಡು ಜನರಿಗೆ ಒಳ್ಳೆ ಸಂದೇಶ ಕೊಡ್ರಪ್ಪ ಅಂದ್ರೆ ಇವರೇ ಕಿತ್ತಾಡ್ತಾ ಇದ್ದಾರೆ. ಪ್ರತಿಪಕ್ಷಗಳಂತೂ ಬೊಬ್ಬೆ ಹೊಡ್ಕೊಂಡ್ರು ಬೊಮ್ಮಾಯಿ ಸರ್ಕಾರ ತಲೆ ಕೆಡಿಸ್ಕೊಳ್ತಿಲ್ಲ. ಇದು ಈ ರಾಜ್ಯದ ದೌರ್ಭಾಗ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನ ಹಿರಿಯ ನಾಯಕ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆಗೆ ಇಡಿ ಶಾಕ್ ಅನ್ನು ಕೊಟ್ಟಿದೆ. ಅದು ನ್ಯಾಷನಲ್ ಹೆರಾಲ್ಡ್ ಭ್ರಷ್ಟಾಚಾರ ಪ್ರಕರಣದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ವಿಚಾರಣೆಗೆ ಒಳಪಡಿಸಿತ್ತು. ಇಡಿ ಅಧಿಕಾರಿಗಳು ನಿನ್ನೆ ನೋಟಿಸ್ ಅನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂದು ವಿಚಾರಣೆಗೆ ಹಾಜರಾಗಿದ್ದರು. ಕೇಬಲ್ ಕಾರ್ಗಳು ಡಿಕ್ಕಿಯಾಗಿ ಮೂವರು ಮೃತಪಟ್ಟಂತಹ ಘಟನೆ ಜಾರ್ಖಂಡ್ನ ದಿಯೋಘರ್ನಲ್ಲಿ ನಡೆದಿರುವಂತದ್ದು. ಘಟನೆಯಲ್ಲಿ 8 ಮಂದಿಗೆ ಗಾಯಗಳಾಗಿದ್ದಾರೆ. ಎಲ್ಲರನ್ನೂ ಕೂಡ ಸದರ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ 12 ಟ್ರಾಲಿಯಲ್ಲಿ ಸಿಕ್ಕಾಕೊಂಡಿರುವಂತಹ 48 ಮಂದಿಯನ್ನ ವಾಯುಪಡೆ ಹೆಲಿಕಾಪ್ಟರ್ ಮೂಲಕ ರಕ್ಷಿಸಲಾಗಿದೆ. ವೆಲ್ಕಮ್ ಬ್ಯಾಕ್. ಕೆಜಿಎಫ್ 2 ಎಲ್ಲಾ ರೆಕಾರ್ಡ್ ಗಳನ್ನ ಕೂಡ ಬ್ರೇಕ್ ಮಾಡುವಂತ ಲಕ್ಷಣ ಕಾಣಿಸ್ತಾ ಇದೆ. ಒಂದು ಸಿನಿಮಾ 100 ದಿನದವರೆಗೂ ಎಷ್ಟು ಟಿಕೆಟ್ ಬುಕ್ ಆಗುತ್ತೋ ಅಷ್ಟು ಟಿಕೆಟ್ ರಿಲೀಸ್ಗೂ ಮೊದಲೇ ಬುಕ್ ಆಗ್ಬಿಟ್ಟಿದೆ. ಕೆಜಿಎಫ್ ಅಬ್ಬರ ಹೇಗಿದೆ ಅಂದ್ರೆ 100 ದಿನಕ್ಕೆ ಸೇಲ್ ಆಗ್ತಿದ್ದ ಟಿಕೆಟ್ಗಳು ಈಗ ರಿಲೀಸ್ಗೂ ಮುನ್ನವೇ ಸೇಲ್ ಆಗ್ಬಿಟ್ಟಿದೆ. ಬೆಂಗಳೂರಿನ 5 ಚಿತ್ರಮಂದಿರಗಳಲ್ಲಿ ಕೆಜಿಎಫ್ 2 April 13 ಮಧ್ಯರಾತ್ರಿ 1 ಗಂಟೆಗೆ ಫ್ಯಾನ್ಸ್ ಶೋ ಇರಲಿದೆ. ಗೌಡನಪಾಳ್ಯದ ಶ್ರೀನಿವಾಸ್ ಥಿಯೇಟರ್, ಎಂಜಿ ರಸ್ತೆಯ ಶಂಕರ್ನಾಗ್, ಕಾವೇರಿ ಚಿತ್ರಮಂದಿರ, ಮುಕುಂದ, ಊರ್ವಶಿ ಚಿತ್ರಮಂದಿರಗಳಲ್ಲಿ ಮಧ್ಯರಾತ್ರಿ 1 ಗಂಟೆಗೆ ಶೋ ಆರಂಭವಾಗಲಿದೆ. ಖಂಡಿತ ಫ್ಯಾನ್ಸ್ಗೆ, ಯಾಕಂತಂದ್ರೆ ಇಲ್ಲಿ ಒತ್ತಡ ಕಾಣ್ತಾ ಇದೆ, ನೋಡ್ತಾ ಇರ್ತೀವಿ. ಏನಂದ್ರೆ ಫ್ಯಾನ್ಸ್ ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಎಲ್ಲ ಮುಂದೆಗಡೆ ಆಗ್ತಾ ಇದೆ. ಆಮೇಲೆ ಅವ್ರಿಗೆ ಸಾಕಷ್ಟು ಟಿಕೆಟ್ಗಳು ಸಾಕಾಗ್ತಾ ಇಲ್ಲ, ಸಿಕ್ತಿಲ್ಲ ಅಂತೇಳಿ ಇನ್ನೊಂದು ಶೋ ಮಾಡೋದ್ರಿಂದ ಅಟ್ಲೀಸ್ಟ್ ಫ್ಯಾನ್ಸ್ಗೆ ಒಂದು ಹೆಚ್ಚಾಗಿ ಟಿಕೆಟ್ಗಳು ನಾವು ಇಶ್ಯೂ ಮಾಡ್ಬೋದು ಇಲ್ಲಿಂದ. ಇನ್ನೊಂದ್ ಕಡೆ ಕೆಜಿಎಫ್ 2 ರಿಲೀಸ್ಗೆ ಹೊಸ ದಾಖಲೆ ಬರೆಯೋಕೆ ರಾಕಿ ಲೇಡಿ ಫ್ಯಾನ್ಸ್ಗಳು ಸಜ್ಜಾಗಿದ್ದಾರೆ. ಈ 14 ಆಲ್ರೆಡಿ ನಮ್ಗೆ ಹಬ್ಬದ ಸಂಭ್ರಮ ತಂದ್ಕೊಟ್ಟಿದೆ. ಹಾಗಾಗಿ 14 ಬೆಳಗ್ಗೆ ನಾವು ಒಂದು ಸಿನಿಮಾ ಹಾಲ್ ಬುಕ್ ಮಾಡಿ ಮಹಿಳೆಯರಿಗೋಸ್ಕರನೇ ಒಂದು ಸ್ಪೆಷಲ್ ಫ್ಯಾನ್ ಶೋನ ನಾವು
ಮಹಿಳಾ ಅಭಿಮಾನಿ ಸಂಘದಿಂದ ಅರೇಂಜ್ ಮಾಡಿದೀವಿ. ಇನ್ನು ಬೆಂಗಳೂರಿನ ಹಲವು ಥಿಯೇಟರ್ಗಳ ಮುಂದೆ ಈಗಲೇ ಯಶ್ ಕಟೌಟ್ಸ್ ಎದ್ದು ನಿಂತಿವೆ. ತ್ರಿವೇಣಿ ಥಿಯೇಟರ್ ಮುಂದೆ 72 ಅಡಿಯ ಕಟೌಟ್ ತಲೆ ಎತ್ತಿದೆ. KGF 2 ಬಾಕ್ಸ್ ಆಫೀಸ್ನಲ್ಲಿ ಸುನಾಮಿಯಂತೆ ಅಪ್ಪಳಿಸೋದು ನಿಶ್ಚಿತ. ಯಾಕಂದ್ರೆ ವಿಶ್ವದಾದ್ಯಂತ 7500 ಸ್ಕ್ರೀನ್ಗಳಲ್ಲಿ KGF ರಾರಾಜಿಸಲಿದೆ. ಮೊದಲ ದಿನವೇ 200 ಕೋಟಿಗೂ ಹೆಚ್ಚು ಕಲೆಕ್ಷನ್ ಲೆಕ್ಕಾಚಾರ ಇದೆ. ಅಮೆರಿಕದಲ್ಲಿ April 13ಕ್ಕೆ KGF 2 ಪ್ರೀಮಿಯರ್ ಶೋಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅಮೆರಿಕದ ಪ್ರತಿಷ್ಠಿತ ಸರ್ಕಲ್ಗಳ ಬೃಹತ್ ಸ್ಕ್ರೀನ್ಗಳಲ್ಲೂ ಈಗಾಗಲೇ KGF ಟ್ರೇಲರ್ ಪ್ರದರ್ಶನವಾಗ್ತಿದೆ. ಸತೀಶ್ MB, ಫಿಲ್ಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ, ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.